ಬದುಕೋದಾದ್ರೂ ಹೇಗೆ? ಮಲೆನಾಡ ಮಳೆ ಅಬ್ಬರಕ್ಕೆ ಜನರ ಬದುಕೆ ಜಲಾವೃತವಾಗಿದೆ. ಹೊಲ ಗದ್ದೆ ತೋಟ ಮನೆ ರಸ್ತೆ ಓಣಿ ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಮಳೆರಾಯ ನದಿಯಂತೆ ರಸ್ತೆಯಲ್ಲಿ ಈಗ ಮಳೆ ನೀರು ನುಗ್ತಾ ಇದೆ. ಕಳಸಕೊಪ್ಪ ತಾಲೂಕಿನಲ್ಲಿ ಜನರ ಬದುಕು ಮೂರಾಬಟ್ಟೆ ಆಗಿದೆ. ಬಸರಿಕಟ್ಟೆ, ಡೋಬಿಹಳ್ಳಿ, ಬಿಳಾಲುಕೊಪ್ಪ, ಅಬ್ಬಿಕಲ್ಲು, ಬಾಳೆಹೊಳೆ, ಜಯಪುರದಲ್ಲಿ ಭಾರಿ ಮಳೆ ಆಗಿರುವಂತಹ ಪರಿಣಾಮ ಈಗ ಅಲ್ಲೆಲ್ಲ ಈಗ ಯಾವುದು ಹೊಲ ಯಾವುದು ಗದ್ದೆ ತೋಟ ಕಾಣಿಸುತ್ತೆ ಮರಗಳಿರೋದ್ರಿಂದ. ಗದ್ದೆ ಅಂತೂ ಕಾಣೋದೇ ಇಲ್ಲ, ಹೊಲನೂ ಕಾಣೋದೇ ಇಲ್ಲ. ಮನೆ ಅಂತೂ ಅರ್ಧ ಕೆಲವು ಕಡೆಗಳಲ್ಲಿ ಬಿದ್ದು ಹೋಗ್ಬಿಟ್ಟಿದೆ, ಕೆಲವು ಅರ್ಧ ಉಳ್ಕೊಂಡಿವೆ. ರಸ್ತೆ ಓಣಿ ಅಂತೂ ಏನೂ ಕಾಣಿಸ್ತಾ ಇಲ್ಲ. ನದಿ ಯಾವುದು, ರೋಡ್ ಯಾವುದು, ಏನೂ ಗೊತ್ತಾಗ್ತಿಲ್ಲ. ಅಲ್ಲಿ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥವರಿಗೆ ಗೊತ್ತು, ಆ ಜನಕ್ಕೆ ಪಾಪ ಬಿಟ್ಟೂ ಬಿಡದೆ ಮಳೆ ಸುರಿತಾ ಇದೆ. ಮುಂಚೆ ಆದರೆ ನಾನು ಕೇಳ್ತಾ ಇದ್ದೆ, ನಿನ್ನೆ ಒಂದಿಷ್ಟು ಮಾತನಾಡ್ತಾ ಇದ್ದೆ ಆ ಭಾಗದಲ್ಲಿರೋರಿಗೆ, ಅವ್ರು ಹೇಳ್ತಾ ಇದ್ರು ಮುಂಚೆ ಆದರೆ ಒಂದೆರಡು ದಿನ ಜೋರು ಮಳೆ ಹೊಡೆಯೋದು, ಒಂದು ಮೂರು ದಿನ ಆದರೂ ನಮಗೆ ಬಿಡುವು ಕೊಡೋದು. ಬಟ್ ಈಗ ಹಾಗಾಗ್ತಿಲ್ಲ, ಕಂಟಿನ್ಯೂಸ್ ಆಗಿ ಹೊಡಿತಾ ಇದೆ, ಹೆಂಗೆ ಸರ್ ಬದುಕೋದು ಅಂತಿದ್ರು ಅವರು. ಮಹಾಮಳೆಗೆ ಅರ್ಧ ಎಕರೆ ಅಡಿಕೆ ತೋಟ ಕೊಚ್ಚೋಗಿದೆ ಅಂತ. ಕಳಸ ತಾಲೂಕಿನ ಮಕ್ಕಿ ಮನೆಯ ನಾಗೇಂದ್ರ ಅನ್ನೋರಿಗೆ ಸೇರಿದಂತಹ ತೋಟ ಇದು. ಮಣ್ಣು ಕುಸಿತವಾಗಿ ಅರ್ಧ ಎಕರೆ ಅಡಿಕೆ ಗಿಡಗಳು ಮಣ್ಣು ಪಾಲಾಗೋಗಿದೆ. ನಡ್ಲು ಮನೆಯ ವರ್ಧಮಾನಯ್ಯ ಎನ್ನುವರ 3 ಎಕರೆ ಭತ್ತದ ಗದ್ದೆ ಜಲಾವೃತವಾಗಿ ಹೋಗಿದೆ. ಭದ್ರಾ ನದಿ ಪ್ರವಾಹದಿಂದ ಜಲಾವೃತವಾಗಿದೆ ಈಗ ತೋಟ ಗದ್ದೆಗಳೆಲ್ಲ. ಅಲ್ಲಿ ನೋಡಿ, ನಾವು ಇಂತಹ ದೃಶ್ಯಗಳನ್ನು ಮಡಿಕೇರಿಯಲ್ಲಿ ನೋಡಿದ್ವಿ. ಅಲ್ಲಿ ಏನು ಪರಿಸ್ಥಿತಿ ಆಗಿತ್ತು, 5-5 ಎಕರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. 5 ಎಕರೆ ಇತ್ತ ಅಲ್ಲಿ ತೋಟ ಅನ್ನು, ಕಾಫಿ ತೋಟ ಇತ್ತ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದ್ದಿದ್ದು ಕೊಡಗಿನಲ್ಲಿ ನೋಡಿದಾಗ. ಆ ಮಳೆ ಆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದ್ದು. ಇಲ್ಲೂ ಕೂಡ ಹಾಗೆ, ಈಗ 1/2 ಎಕರೆ ಇಲ್ವೇ ಇಲ್ಲಂತೆ. ಎಲ್ಲೋಯ್ತು, ಕೊಚ್ಕೊಂಡು ಹೋಯಿತು. ಹಂಗಾಗ್ತಾ ಇದೆ ಈಗ ಮಳೆ.